ವಾಟರ್ ಫಿಶ್ ಎಲ್ಲ ಬೆಂಕಿ ಒಳಗಡೆ ಹೋಗ್ತಾ ಇದೆಯಲ್ಲಪ್ಪ. ಈಗ ಇದನ್ನ ಕ್ಲೋಸ್ ಮಾಡ್ತಾ ಇದೀವಿ, ಬೆಳಗ್ಗೆ 8 ಅವರ್ ಆದ್ಮೇಲೆ ತೆಗೆಯೋದು. ಸಾಫ್ಟ್ ಆಗಿದೆ, ಬಹಳ ಸಾಫ್ಟ್ ಆಗಿದೆ, ಅಷ್ಟೇ ರುಚಿಯಾಗಿದೆ, ಬಿಸಿ ಬಿಸಿ ಇದೆ. ಕರ್ನಾಟಕದಲ್ಲಿ ಯಾರು ಯಾವ ಹೋಟ್ಲರು ಮಾಡಲಿಲ್ಲ ಆ ತರ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಕೆಮಿಕಲ್ ಮಸಾಲಾ ಪದಾರ್ಥಗಳು, ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಿದ್ರಾ ಮಾಡಿರುವಂತ ಒಂದು ನಾಟಿ ಸ್ಟೈಲ್. ಸಂಜೆ ಮಾಡ್ತೀವಿ ಇದು, ಬೆಳಗ್ಗೆ ಬರೋ ಕಸ್ಟಮರ್ ಕೊಡ್ತೀವಿ. ಮಧ್ಯಾಹ್ನ ಊಟಕ್ಕಾದ್ರೂ ಬನ್ನಿ, ಬೆಳಗ್ಗೆ ಟಿಫನ್ಗಾದ್ರೂ ಬನ್ನಿ, ಯಾವಾಗಾದ್ರೂ ಬನ್ನಿ. ಸ್ವಾಗತ ನಿಮ್ಗೆಲ್ರಿಗೂ. ಇದು ಕನಕಪುರ ರಸ್ತೆ. ಕನಕಪುರ ರಸ್ತೆಯಿಂದ ಹಾರೋಹಳ್ಳಿ ಸಿಗಕ್ಕೆ ಮೊದಲು ಕಗ್ಲಹಳ್ಳಿ ಅಂತ ಹೇಳಿ ಒಂದು ಗ್ರಾಮ ಬರುತ್ತೆ ಕಗ್ಲಹಳ್ಳಿ. ಒಂದು ಒಳ್ಳೆ ಕಥೆ, ಒಂದು ವಿಶೇಷವಾದ ಕಥೆ. ನಮ್ಮ ಜೊತೆಗೆ ರಾಕಿ ಬಾಯ್ ಇದ್ದಾರೆ. ಹೇಗಿದ್ದೀರಾ ರಾಕಿ ಬಾಯ್? ಚೆನ್ನಾಗಿದ್ದೀನಿ ಸರ್. ಸೊ ನೀವು, ಇವ್ರ ಹೆಸರು ಆ್ಯಕ್ಚುಲಿ ರಾಕಿ ಬಾಯ್ ಅಲ್ಲ, ಇವ್ರ ಹೆಸರು ಚೆಲುವರಾಜು ಅಂತ. ನಾನು ಇವ್ರನ್ನ ರಾಕಿ ಬಾಯ್ ಅಂತ ಕರಿತೀನಿ, ಯಾಕೆ ಗೊತ್ತಾ? ಇವ್ರದ್ದು ರಾಕ್ ಲ್ಯಾಂಡ್ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಇದೆ. ಸೊ ಕನಕಪುರ ರಸ್ತೆಯ ರಾಕ್ ಲ್ಯಾಂಡ್ನ ರಾಕಿ ಬಾಯ್ ನಮ್ಮ ಚೆಲುವಣ್ಣ. ಅಣ್ಣ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸೊ ಯಾವ ಊರು ನಿಮ್ದು? ಇದೆ ಕಗ್ಲಹಳ್ಳಿ. ಏನಿದೆ ನಿಮ್ಮ ರಾಕ್ ಲ್ಯಾಂಡ್ ರೆಸ್ಟೋರೆಂಟ್ ಸರ್? ರಾಕ್ ಲ್ಯಾಂಡ್ ಸ್ಪೆಷಾಲಿಟಿ ಸರ್, ಈಗ ಬಾಂಬು ಮತ್ತು ಎಳ್ನೀರಲ್ಲಿ ಹೊಸ ಥರ. ಈಗ ಕೇಳಬೇಕಂದ್ರೆ ಕರ್ನಾಟಕದಲ್ಲಿ ಯಾರು ಯಾವ ಹೋಟ್ಲರು ಮಾಡಲಿಲ್ಲ ಆ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಭೂಮಿ ಒಳಗಡೆ ಬೆಂಕಿ ಇದು ಮಾಡಿ ಬಾಂಬು ಮತ್ತು ಎಳ್ನೀರಿಗೆ ಬಾಳೆಲೆಲ್ಲ ಫಿಲ್ ಮಾಡಿ ಒಂದು ಕ್ರೇಟ್ ಹಾಕಿ ಒಳಗಡೆ ಒಂದು 8 ಅವರ್ ಆದ್ಮೇಲೆ ಅದು ತೆಗ್ದು ಕಸ್ಟಮರ್ ಕೊಡೋದು. ಇದು ಇವಾಗ ಬೇಕಂದ್ರೆ ಅರ್ಜೆಂಟ್ ಕೊಡೋದಲ್ಲ, ಬೇಕು ಅಂದ್ರೆ ಐಟಮ್ ಬೇಕು ಅಂದ್ರೆ 8 ಅವರ್ ಕಾಯ್ಬೇಕು. ಓ, ಕಾಯ್ತಾರೆ ಜನ? ಅಲ್ಲ, ಅವ್ರು ಬರೋ ಟೈಮ್ ಬರ್ತಾರೆ, ನಾವು ಅವ್ರು ಬರೋ ಟೈಮ್ ರೆಡಿ 8 ಅವರ್ ಮುಂಚೆ ರೆಡಿ ಮಾಡ್ಕೊಳ್ಳೋದು. ಅಷ್ಟೇ ಅಷ್ಟೇ. ಸೊ ಡೆಮೋ ತೋರಿಸ್ತೀರಾ? ತೋರಿಸ್ತೀನಿ ಸರ್. ಏ, ಬನ್ನಿ ಬನ್ನಿ, ಕೇಳಕ್ಕೆ ಚೆನ್ನಾಗಿದೆ. ಇವೆಲ್ಲ ಬಿದ್ರಾ? ಬಿದ್ರೆ ಸರ್. ತಮ್ಮ ಸರ್ ಪ್ರದೀಪ್ ಅಂತ. ಇತ್ತೀಚೆಗೆ ಮದುವೆ ಆಗಿರುವಂತ ನಿಮ್ಮ ಪೂರ್ತಿ ಹೆಸರು? ಪ್ರದೀಪ್. ಇತ್ತೀಚೆಗೆ ಮದುವೆ ಆಗಿರುವಂತ ನಮ್ಮ ಪ್ರದೀಪ್ ಚೆಲುವರಾಜ ತಮ್ಮ ಅವ್ರಿಗೆಲ್ಲ ವಿಶ್ ಮಾಡಿ ಕಾಮೆಂಟ್ ಹಾಕಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸಿ. ಆಲ್ ದ ಬೆಸ್ಟ್ ಸರ್. ಇದು ಮೀನು, ಜಿಲೇಬಿ ಮೀನು. ಇದಕ್ಕೆ ಆಯಿಲ್ ಎಲ್ಲ ಏನು ಹಾಕಿಲ್ಲ, ಬಾಳೆ ಎಲ್ಲ ಸುತ್ತಿ ಅಬ್ಬೆಲಿಕ್ಕೆ ಹೋದಷ್ಟೇ. ಬೇಸರು ಮಟನ್ನು ತೆಂಗಿನಕಾಯಿ ಮತ್ತು ಬೊಂಬುಲ್ ಹಾಕಿ ಫಿಲ್ ಮಾಡಿ ಮೇಲೆ ಬಾಳೆ ಕ್ಲೋಸ್ ಮಾಡಿ ಕೆಂಡ್ರೆಲ್ಲ. ಇದು ಕುರಿ ತೊಡೆ ಮಾಂಸ? ಕುರಿ ತೊಡೆ. ನಿಮಗೆ ಒಳಗಡೆ ಇಡ್ತಾ? ಹಾಂ, ಬಾಳೆ ಎಲೆಯಲ್ಲಿ ಹಾಕಿ ಕ್ಲೋಸ್ ಮಾಡಿ ಒಳಗಡೆ. ವಾವ್. ಇದು ಚಿಕನ್ ಸರ್. ಹಾಂ, ಓಕೆ. ಸೊ ಎಲ್ಲದಕ್ಕೂ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಇವಾಗ ಬೊಂಬುಗೆ ಎಳ್ನೀರಿಗೆ ಹಾಕಿ ಒಳಗಡೆ ಇಟ್ಟು ವೆಯ್ಟ್ ಮಾಡಬೇಕು. ಒಂದು 6-8 ಅವರ್ ವೆಯ್ಟ್ ಮಾಡಿ ತೆಗೆದ್ಮೇಲೆ ಇದು ಮಾಡಬೇಕು. ಇದು ಚಾಕ್ನ ಅಂತ ಸರ್. ನಮ್ಮ ಶಿವಾಜಿನಗರ ಚಾಕ್ನ. ಅಲ್ಲಿ ನಾವು ಕೆಂಡದಲ್ಲಿ ಸುಟ್ಟಾಗ ಏನಾಗುತ್ತೆ, ಅರ್ಧ ಬೇಯುತ್ತೆ ಅರ್ಧ ಬೇಯಲ್ಲ. ಅದು ಕೆಂಡಲ್ಲ ಉರಿತಿರ್ತದೆ? ಉರ್ತದೆ, ಬೇಯುತ್ತೆ. ಜಾಸ್ತಿ ಬೇಸಾಗ ಹೋರೋ ಸಿದೋಗುತ್ತೆ. ಕರ್ಕಲಾಗೋದ್ ಮುಂಚೆ ಎತ್ತಿದ್ರೆ ಅದು ಪೂರ್ತಿ ಬೆಂದಿರಲ್ಲ, ಅರ್ಧಂಬರ್ಧ ಆಗುತ್ತೆ. ಇದನ್ನ ನಾವು ಈ ಬಂಬುಲಾಗ್ಲಿ ಎಳ್ನೀರಲ್ಲಿ ಹಾಕ್ದಾಗ ಫುಲ್ ಸಾಫ್ಟ್ ಆಗಿ ಒಂಥರ ಕ್ರೀಮಿ ತರ ಆಗ್ಬಿಡ್ತದೆ. ಓಕೆ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸೊ ಆ ಕಡೆ ಕರ್ಕಲಾಗಲ್ಲ, ಕರ್ಕಲ ಅರ್ಧಂಬರ್ಧ ಬೆಂದಿರಲ್ಲ, ಕ್ಲೀನ್ ಆಗಿ ಬೆಂದಿರುತ್ತೆ. ಏನು ಆಯಿಲ್ ಗೀಲ್ ಏನು ಹಾಕೋದಿರಲ್ಲ, ಅದು ತಿಂದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಸೊ ಇದನ್ನ ಈಗ ನೀವು ಮಾಡಿದ್ಮೇಲೆ ತಿನ್ನಕ್ಕೆ ನಾನು 8 ಅವರ್ ಕಾಯ್ಬೇಕು? ಕಾಯ್ಬೇಕು, ಇಲ್ಲೇ ಇರ್ಬೇಕು 8 ಅವರ್ ಕಾಯ್ಬೇಕು ಸರ್. ಇರ್ಸಾನ ಬಿಡಿ. ಸೊ 8 ಅವರ್ನ ಊಟ ಇಲ್ಲ? ಈಗ ಊಟ ಎಲ್ಲ ರೆಡಿ ಇದೆ ಸರ್. ನಾಟಿ ಕೋಳಿ ಇದೆ, ಆಮೇಲೆ ಮುಂಡ್ಕದಕ್ಕಿ ಅನ್ನ ಇದೆ, ಎಲ್ಲ ಮಾಡಿಸಿದ್ವಿ. ಅದು ಮಟನ್ ಸರ್? ಮಟನ್. ಮಟನ್ ಚಿಕನ್? ಚಿಕನ್. ಈಗ ಬೇರೆ ಮಸಾಲೆ ಹಾಕಿದ್ರಲ್ವಾ? ಹಾಂ, ಬೇರೆ ಒಂದು ಗ್ರೀನ್ ಮಸಾಲ, ಒಂದು ರೆಡ್ ಮಸಾಲ. ಓಕೆ, ರೆಡಿ. ಮಸಾಲೆ ಎಲ್ಲ ನೀವು ಮಾಡೋದು? ನಾವೇ ಮಾಡೋದು ಸರ್. ರೆಡಿ ಮಿಕ್ಸ್ ಮಸಾಲ ಏನು ಇದಕ್ಕೇನು ರೆಡಿ ಇದೇನಿಲ್ಲ ಸರ್. ಮೆಣಸಿನ್ಕಾಯಿ, ಧನಿಯಾ ಎಲ್ಲಾನು ಹುರ್ಕೊಂಡು ಪೌಡ್ರ್ ಯಾವುದು ತರಲ್ಲ, ಹುರ್ಕೊಂಡು ಮಾಮೂಲಿ ರುಬ್ಕೊಂಡು ಹಾಕೋದಷ್ಟೇ. ಹೆವಿ ಮಸಾಲೂ ಇಲ್ಲ ಸರ್, ಆಯಿಲು ಇಲ್ಲ. ಓಕೆ, ಆಮೇಲೆ ಬೇಯುತ್ತೆ. ಓಕೆ. ಸೊ ಈಗ ರೆಡಿ ಆಗ್ತಾಯಿದೆಯಾ? ಹಾಂ, ರೆಡಿ ಸರ್. ಇದು ಕುರಿನಾ ಮೇಕೆನಾ? ಟಗ್ರು ಸರ್, ಟಗ್ರು. ಗಂಡು? ಗಂಡು. ವಾವ್, ಒಬ್ಬ ಗಂಡ ಇಲ್ಲ ಅನ್ಸ್ಬಿಟ್ಟಿದ್ದೀರಾ? ಬಂದು ಗಂಡ ಅಂದ್ರೆ ಇಡ ಹಾಕಿರೋ ಗಂಡು ಸರ್. ಏನದು ಇಡ ಹಾಕೋ? ಬೀಜ ಹೊಡೆದಿರ್ತಾರಲ್ಲ. ಯಾಕೆ ಬೀಜ ಹೊಡಿತಾರೆ? ಬೀಜ ಹೊಡಿದಿಲ್ಲ ಅಂದ್ರೆ ಅದು ತುಂಟು ಕೆಲ್ಸಗಳು ಮಾಡ್ತದಲ್ಲ ಸರ್. ಈ ಬಿತ್ತನೆ ಬೇಕಾಗಿರೋದು ಮಡಿಕೊಂಡು ಮಿಕ್ಕದೆಲ್ಲ ಬೀಜ ಹೊಡೆದಿರ್ತಾರೆ. ಮತ್ತೆ ಈ ಬಾಳೆ ಎಲೆ ಹಾಕೋದ್ರಿಂದ ಈ ಬಾಳೆ ಎಲೆ ಗುಣ ಕೂಡ ಸರ್? ಹೌದೌದು, ಅದು ಸ್ವಲ್ಪ ಫ್ಲೇವರ್ ಸ್ವಲ್ಪ ಚೇಂಜ್ ಆಗುತ್ತೆ. ದಪ್ಪದು ಸರ್ ಇದು. ಸೊ ಕಟ್ತಾ ಇರೋದಾರನು ಬಾಳೆ ಎಲೆ ನಾರೆ? ಬಾಳೆ ಎಲೆ ನಾರೆ ಸರ್. ಓಕೆ. ಇಡ ಹೊಡೆದಿರುವ ಗಂಡು ಕುರಿಯ ಅಥವಾ ಟಗರಿನ ತೊಡೆ ಎಲ್ಲಿಡಲಣ ಇದು? ಸೊ ಫಸ್ಟ್ ಫ್ಲೋರಾ, ಗ್ರೌಂಡ್ ಫ್ಲೋರಾ? ಮೇಲ್ಗಡೆ, ಮೇಲ್ಗಡೆ. ಓಕೆ, ಓಕೆ, ರೆಡಿ ಇದು ಸರ್. ಬಿದ್ರು. ಸೊ ಇದು ಮೊದಲೇ ಕ್ಲೋಸ್ ಇರುತ್ತೆ? ಇರುತ್ತೆ, ಇರುತ್ತೆ. ಗಂಟು ಗಂಟು ಕ್ಲೋಸ್ ಇರುತ್ತದೆ? ಹೌದೌದು. ಈಗ ಏನು ಹಾಕ್ತಿದ್ರೆ ಅದಕ್ಕೆ? ಮಟನ್? ಮಟನ್ ಸರ್. ಮಟನೆ? ಹಾಂ, ಮಟನ್. ನಾಟಿ ಮಟನ್ ಸರ್. ನಾಟಿ ಮಟನು. ಈಗ ನಮ್ಮ ಹತ್ರ 7 ಬೊಂಬು ಒಳಗಡೆ ರೆಡಿ ಆಯ್ತು. ಯಾಕೆ ಬಾಳೆ ಎಲೆ ಹಾಕೋದಂಗೆ? ಅದೇ ಇದಾದ್ರೆ ಹಂಗೆ ಇದಾಗ್ಲಿ ಅಂತ ಒಳಗಡೆ ಒಂಥರ ದಮ್ ಕಟ್ಟದ ದಮ್ ಕಟ್ಟದಂಗೆ. ಇನ್ನೊಂದು ಇದ್ರಲ್ಲಿ ಏನಂದ್ರೆ ಸರ್, ವಾತದ್ದು ಬೇಯಲ್ಲ ಈ ಇದಕ್ಕೆ, ಮೇಕೆಟ್ ಬೇಯಲ್ಲ. ಇದು ಟಗರೆ
ಟಗರ್ ಹಾಕಿದ್ರೆ ಮಾತ್ರ ಈ ಕಾನ್ಸೆಪ್ಟ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಓಕೆ, ಅದರಲ್ಲೂ ಈ ಟಗರಲ್ಲಿ ಈ ಬನ್ನೂರು ಕುರಿ ಅಂತದೇನಾದ್ರೂ ಬೇಕಾ ಪರ್ಟಿಕ್ಯುಲರ್, ಅಥವಾ ಯಾವ್ದು ಎನಿ ಟಗರ್? ಇಲ್ಲ, ಯಾವ ಟಗರ್ ಆದ್ರೂ ನಡೀತದೆ. ಬನ್ನೂರೆಲ್ಲ ರೇಟ್ ಜಾಸ್ತಿ, ಅದು ಸುಮ್ಮನೆ ಹೇಳ್ಬೋದು ಅಷ್ಟೇ, ಆಗ್ತೀವಿ ಅಂತ ಅದು ಹಾಕಕ್ಕಾಗಲ್ಲ. ಅದು ಬೆಳವಣಿಗೆಗೆ ಇವಾಗ ಸಾಕಾಣಿಕೆಗೆ ಮಾತ್ರ ಇದೆ ಅದು ಬಂಡೂರು. ನಮ್ಮ ಹತ್ರ ಇದೆ ಕುರಿ, ಅದು ರೇಟ್ ಎಲ್ಲ ಫ್ಯಾನ್ಸಿ ರೇಟು. ಹಾಂ, ನಾಟಿ ಟಗರು. ನಾಟಿ? ಹಾಂ, ನಾಟಿ ಟಗರು. ಪಕ್ಕ ಕನಕಪುರ ಶೈಲಿಯ ನಾಟಿ ಟಗರು. ಚಿಕನ್ ಸರ್, ಬಾಯ್ಲರ್ ಚಿಕನ್, ಪುದೀನಾ ಚಿಕನ್. ಯಾವುದೇ ರೀತಿ ಕೆಮಿಕಲ್ಸ್ ಬಳಸಿಲ್ಲ. ಇನ್ನು ನಮ್ಮ ಹಳ್ಳಿ ಸೊಗಡಲ್ಲಿ ನ್ಯಾಚುರಲ್ ಆಗಿ ಏನು ಸಿಗುತ್ತೆ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಧನಿಯಾ, ಈ ಥರ ಮಸಾಲ ಪದಾರ್ಥಗಳನ್ನೇ ಯೂಸ್ ಮಾಡಿ ನ್ಯಾಚುರಲ್ ಆಗಿ ಮಾಡಿರುವಂಥ ಡಿಶ್ಯು. ವೆರಿ ನೈಸ್. ಯಾವುದು ಕೆಮಿಕಲ್ ಇಲ್ಲ? ನೋ, ಯಾವುದೇ ಕೆಮಿಕಲ್. ಈಗ ಲೇಟೆಸ್ಟ್ ಆಗ ಈಗ ಸಾಂಬಾರ್ ಪದಾರ್ಥಗಳು ಬರ್ತಾವಲ್ಲ ಕಂಪ್ನಿಗಳಿಂದ, ಆಧರಿಸಿ ಚಿಕನ್ ಮಸಾಲ ಆಗಿರ್ಬೋದು, ಮಟನ್ ಮಸಾಲ ಆಗಿರ್ಬೋದು, ಈ ಥರ ಯಾವುದೇ ರೀತಿ ಕೆಮಿಕಲ್ ಮಸಾಲ ಪದಾರ್ಥಗಳು, ಟೇಸ್ಟಿಂಗ್ ಪೌಡ್ರು ಯೂಸ್ ಮಾಡಿದಿರಾ ಮಾಡಿರುವಂಥ ಒಂದು ನಾಟಿ ಸ್ಟೈಲ್. ಸೊ ಮಟನ್ ಅನ್ನು ಬರೀ ಬೊಂಬುಗೆ ಹಾಕಿದ್ರೆ, ಚಿಕನ್ನ ಬೊಂಬುಗೆ ಹಾಕಿದ್ರಿ, ಮತ್ತೆ ಈ ಎಳ್ನೀರು ಬುರುಡೆಗೆ ಹಾಕ್ತಿದ್ರೆ ಯಾಕೆ? ಯಾವ್ದಕ್ಕೂ ಹಾಕ್ಬೋದು ಸರ್, ಮಟನ್ ಹಾಕ್ಬೋದು ಎಳ್ನೀರು ಬುರುಡೆಗೆ ಅಂತಂದ್ರೆ ಹಾಕ್ಬೋದು. ಈಗ ಚಿಕನ್ ಒಂದಷ್ಟು ಬೊಂಬುಗಳ ಒಳಗಡೆ ಹೋಯ್ತು, ಎಳ್ನೀರು ಬುರುಡೆಗೆ ಹೋಯ್ತು, ಈಗ ಚಿಕನ್ ಖಾಲಿ, ನೆಕ್ಸ್ಟ್ ಫಿಶ್. ಇವಾಗ ನಮ್ದು ಫಿಶ್ ಒಳಗಡೆ ಹಾಕಲ್ಲ ಸರ್, ಬಾಳೆ ಲೇಕ್ ಹಾಕೋದು ಅಷ್ಟು, ಒಂದು ಮುಳ್ಳು ಮುಳ್ಳು ಹೂನು ಬೆಂದೋಗಿರ್ತದ. ಮಟನ್ ಬೆಂದ ಮೇಲೆ ಮೀನೆಲ್ಲ ಯಾವ ಲೆಕ್ಕ ಸರ್? ಚಾಕ್ನ, ಚಾಕ್ನ ಐಟಮು, ಇಲಿ, ಗುಂಡ್ಕಾಯಿ, ಲಿವರ್, ಬೀಜ, ಅದೆಲ್ಲ. ಈ ಕಂಟೈನರ್ ಎಲ್ಲಿ ಮಾಡಿಸಿದ್ರೆ ರೆಡಿ ಸಿಗುತ್ತೆ? ಇಲ್ಲ ಸರ್, ಇಲ್ಲ, ಅರವಳ್ಳಿ ವೆಲ್ಡಿಂಗ್ ಶಾಪಲ್ಲಿ ನಾನು ಹೇಳಿ ಈ ತರ ಮಾಡ್ಬೇಕಂತ ಮಾಡಿಸಿದ್ದೆ. ಸೊ ನಿಮ್ಮ ಸೈಜ್ಗೆ? ಹೌದೌದು, ಇದನ್ನ ಕಟ್ಟಿದ್ವಲ್ಲ ಕಲ್ಲ ಕಟ್ಟಡ, ಆ ಕಟ್ಟಡದ ಸೈಜ್ ತಗೊಂಡು ಇದನ್ನ ಮಾಡಿಸಿದ್ ಒಳಗೆ ಇಳಿಬೇಕಲ್ಲ ನೀಟಾಗೆ. ಸೊ ಎರಡು ಫ್ಲೋರ್ ಮಾಡಿದೀರಾ? ಹೌದು. ಸೊ ಡಿಮ್ಯಾಂಡ್ ಜಾಸ್ತಿ, ಇನ್ನೊಂದು ಫ್ಲೋರ್ ಮಾಡ್ಕೋಬಹುದು ಇದಕ್ಕೆ? ಇನ್ನೊಂದು ಫ್ಲೋರ್ ಮಾಡ್ಬೋದು, ಇನ್ನೊಂದು ಒಲೆಯನ್ನು ಮಾಡ್ಬೋದು. ಓಕೆ, ಆಮೇಲೆ ಈಗ ಈ ಚಿಕನ್ ಮಟನ್ ಎಲ್ಲ ಹಾಕಿದಿರಲ್ಲ, ಈಗ ನಿಮ್ಮಲ್ಲಿ ಕೋಳಿಗಳು ಇದೆಲ್ಲ, ಈ ಕೋಳಿಗಳು ಇಟ್ಕೊಂಡಿದ್ದೀರಾ? ಕೋಳಿಗಳು ಐತೆ ಸರ್. ಸೊ ನೀವು ಆಲ್ರೆಡಿ ಮಾಡಿಟ್ಬಿಡ್ತೀರಾ? ನಾಟಿ ಕೋಳಿ ಮಾತ್ರ ಇಷ್ಟಪಟ್ಟು ಕೇಳಿದವ್ರಿಗೆ ಯಾವ ಕೋಳಿ ತೋರಿಸ್ತಾರ ಆ ಕೋಳಿ ಕಟ್ ಮಾಡಿ ಮಾಡ್ಕೊಡ್ತೀವಿ. ಅಣ್ಣ, ಅಲ್ಲಿ ಓಡಕ್ತಾ ಇದಿಲ್ಲ ಕೋಳಿ ಇಟ್ಕೊಂಡ್ರೆ? ಇಲ್ಲ, ಅವ್ರೇ ಹಿಡಿದ್ರು ಪರವಾಗಿಲ್ಲ, ಅವ್ರವ್ರ ತಾಕತ್ತು. ಸ್ಟೀಲ್ ಪೇಪರ್ ಸರ್, ಅದು ಬಿಸಿ, ಇದು ಮೇಲ್ಗಡೆ ಕೆಳಗಡೆ ಇದು, ಇದರಲ್ಲಿ ಆದ್ರೆ ನೀರು ಏನೋ ನೀರು ಪಾರ್ ಬರುತ್ತಲ್ಲ ಬೀದಾಗ, ಅದು ಇನ್ನು ಕೆಳಗಡೆ ಬೀಳಲ್ಲ, ಇದರಲ್ಲೇ ಇರುತ್ತೆ. ಎಷ್ಟೊತ್ತು ಬೇಕಾಗ್ತದೆ ಬೇಯೋದಕ್ಕೆ? ಈಗ ಅಲ್ಲಿ ಕಸ್ಟಮರ್ ಕೂತಿದ್ರೆ ಈಗ ಅವ್ರು ಕಾಯ್ಕೊಂಡು ಕೂತ್ಕೊಂಡ್ರೆ ಎಷ್ಟೊತ್ತು ಕಾಯ್ಕೊಬೇಕು? ಏನಿಲ್ಲ ಸರ್, ನಾವು ಸಂಜೆ ಮಾಡ್ತೀವಿ ಇದು, ಬೆಳಗ್ಗೆ ಬರೋ ಕಸ್ಟಮರ್ ಕೊಡ್ತೀವಿ. ಇದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಒಂಚೂರು ಫೋನ್ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ, ಹಿಂಗ್ ಬರ್ತಾ ಇದೀವಿ, ಹಿಂಗ್ ಇದ್ ಮಾಡ್ರಿ ಅಂದ್ರೆ. ಈ ಬೊಂಬುಗಳೆಲ್ಲ ಏನು ಬರ್ನ್ ಆಗಲ್ವಾ? ಅದು ಬರ್ನ್ ಆಗಲ್ಲ ಸರ್, ಈ ತರ ಕಲರ್ ಬರುತ್ತೆ ಒಂದ್ಸಲ ಬರ್ನ್ ಆದ್ಮೇಲೆ. ಒಂದ್ ಮರಿ ಫುಲ್ ಬೇಯಿಸ್ಕೊಡಿ, ಇದೇ ತರ ಅಂದ್ರೆ ಬೇಯಿಸ್ಕೊಂಡ್ಬಿಡ್ತೀವಿ. ಏನಿಲ್ಲ ಸರ್, ಬಿಸಿ ಅನ್ನ ಬೇಕು ಅಂದ್ರೆ ಅರ್ಧ ಗಂಟೆಲಿ ಆಗುತ್ತೆ, ತಂಗ್ಳನ ಬೇಕು ಅಂದ್ರೆ 8 hours ಕಾಯ್ಬೇಕು. ತಂಗ್ಳನಕ್ಕೂ ಜನ ಇದಾರೆ. ತಂಗ್ಳಿರಲ್ಲ ಸರ್, ಬಿಸಿನೇ ಇರುತ್ತೆ ಫುಲ್ ಅಂದ್ರೆ. ಬೇಯ್ಬೇಕಲ್ಲ ಸರ್, ಆಯಿಲ್ ಏನ್ ಹಾಕಿಲ್ಲ, ಕೆಮಿಕಲ್ ಇಲ್ಲ, ರೆಡಿಮೇಡ್ ಮಸಾಲೆ ಇಲ್ಲ. ಫಿಶ್ ರೆಡಿ ಈಗ ಇದು. ಎಷ್ಟು ಕೆಜಿ ಫಿಶ್ ಸರ್ ಇದು? ಫಿಶ್ ಒಂದು 3 kg ಇರ್ಬೋದು ಸರ್. ನೀವು ಚಿಕನ್ ಸರ್? ಮೇಡಮ್, ಫುಲ್ ರೆಡಿ ಮಾಡಿಟ್ಟಿದ್ದೀರಾ? ಓಕೆ, ಫಸ್ಟ್ ಸೂಪ್ ಬರುತ್ತೆ, ಅದೊಂದು ಸೂಪ್ ಕುಡಿಬಿಟ್ಟು ಆಮೇಲೆ ಮಟನ್ ತಿನ್ನಿ, ಸೂಪ್ ನೋಡಿ ಹೆಂಗಿರುತ್ತೆ ಅಂತ. ಮೇಲಿಂದ ಏನು ಬಿಳಬಾರದು, ಇದಕ್ಕೆ ಹೆಸರು ನಾವೇ ಏನೋ ಇಕ್ಬೇಕು ಸರ್ ಅಷ್ಟೇ. ನಾವೇ ಇಕ್ಕ, ಈಗ ನೀವೇನಾದ್ರೂ ನೋಡೋ ಒಂದು ಹೆಸರು ಇಕ್ಬೇಕು. ಚಲುವರಾಜು ಅವರು ವಿಶೇಷವಾಗಿ ಮಾಡದಿರ್ತಕ್ಕಂತ ಮಟನ್ ಮತ್ತೆ ಚಿಕನ್ ಅಲ್ಲಿ ಬ್ಯಾಂಬೂ ಬಿರಿಯಾನಿ ತರ ಬ್ಯಾಂಬೂದು ಮಟನ್ ಚಿಕನ್, ಅದರಿಂದ ಫಿಶ್ ಚಿಕನ್ ಎಲ್ಲ ಒಂದಿನ ಮುಂಚೆ ಆರ್ಡರ್ ಕೊಟ್ಟರೆ ವಿಶೇಷವಾಗಿ ಇವರು ನಿಮಗೆ ತಯಾರಿಸ್ಕೊಡ್ತಾರೆ. ದಯಮಾಡಿ ಪಾಪ, ಏನೋ ನಮ್ಮನ್ನೆಲ್ಲ ಕರೆದು ನಮಗೆಲ್ಲ ಕೊಡ್ತಾ ಇದ್ದಾರೆ ಫ್ರೀಯಾಗಿ. ದೇವ್ರವ್ರದ್ದು ಒಳ್ಳೇದು ಮಾಡಲಿ, ಅರ್ಥ ಆಯ್ತಾ? ಎಲ್ಲ ಇಡಿಯಪ್ಪ ಒಳಗಡೆ ನೋಡೋಣ. ಅದು ಕಾಯೋದಕ್ಕೆ ನಾವು ಕಾಯ್ಬೇಕಾದ್ರೆ ಒಂದಿನ ಬೇಕಲ್ಲ, ಒಂದಿನ ಕಾಯ್ಕೊಂಡು ತಿನ್ಬೇಕಿದ್ದು. ಹಂಗಾರೆ ಒಂದಿನ ಆಲ್ಟ್ ಆಗಬೇಕಾಗ್ತದೆ. ಅಲ್ಲ, ಕಾದು ಕಾದು ಪಡ್ಕೊಂಡ್ರೆ ರುಚಿ. ಹೌದೌದು, ಅನುಭವ ಚೆನ್ನಾಗಿದೆ. ಜೋಡಿಸ್ತಾರ ಎಂಡ ಬೈತಾ ಇದೆ. ಸೊ ಅದ್ರೊಳಗಡೆ ಇವಾಗ ಇದರಲ್ಲಿ ಚಿಕನ್ನು, ಮಟನ್ನು, ಫಿಶ್ಶು ಎಲ್ಲ ಒಳಗಡೆ ಹೋಗುತ್ತೆ. ಅಣ್ಣ, ಇಟ್ಬಿಡೋಣ. ಸರಿ ಸರ್. ಜೈ ಕಾಲ ಭೈರವೇಶ್ವರಾಯ ನಮಃ. ಒಳಗಡೆ ಹಾಕಿ ಬಂದ್ರಪ್ಪ, ಇವಾಗ ಎಲ್ಲ ರೆಡಿ ಆಯ್ತು. ಚಿಕನ್ನು, ಮಟನ್ನು, ಫಿಶ್ ಎಲ್ಲ ಬೆಂಕಿ ಒಳಗಡೆ ಹೋಗ್ತಾ ಇದ್ದೀನಪ್ಪ, ಈಗ ನಮ್ಮ ಕೈ ಸಿಗುತ್ತಾ ಅದು? ಓಹೋ, ಪೊಕ್ಕೆಗಳು ಉದ್ದು ತಗೋಬೇಕು. ಏನಾಗಲ್ಲ ಬಿಡಿ, ಏನಾಗಲ್ಲ, ಏನಾಗಲ್ಲ, ಎತ್ಕೊಳ್ರಿ. ಅದು ಮೇಲ್ ಕವರು ಕಾವು ಮೇಂಟೆನೆನ್ಸ್ ಆಗತ್ತೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಾದ್ರೆ ಸರ್ ಟ್ರೈ ಮಾಡಿದ್ದು ಒಂದು ತಿಂಗಳಿಂದ. ಎತ್ಕೊಳ್ಳಿ, ಪಟ್ಟಣ ಒಳಗಡೆ ಒಂದು ಫುಲ್ ಟಗರು, ಅದು ಬೀಜ ಹೊಡೆದಿರೋದಂತೆ, ಜೊತೆಗೆ ಚಿಕನ್ನು, ಮಟನ್ನು, ಫಿಶ್ಶು ಎಲ್ಲ ಹಾಕಿದ್ದಾರೆ. ಈಗ ಇದನ್ನ ಕ್ಲೋಸ್ ಮಾಡ್ತಾ ಇದೀವಿ, ಬೆಳಗ್ಗೆ 8 hours ಆದ್ಮೇಲೆ ತೆಗೆಯೋದು. ಸೊ ನಿಮ್ಮ ಭೇಟಿ 8 hours ನಂತರ. ರೆಡಿ ಹಾಕಬಣ್ಣ. ಓ, ಇದು ದಮ್ ಕಟ್ದಂಗೆ ಇದು.
ಓಕೆ. ವಿಶೇಷವಾಗಿ ಐತೆ ಬೆಳಗ್ಗೆ ಬಂತಿದ್ದೀವಿ ಮತ್ತೆ. ಶುಭೋದಯ ಎಲ್ರಿಗೂ. ಬನ್ನಿ, ಈಗ ಬೆಳಗಾಗಿದೆ, ಅದು ನಾವು ಒಳಗಡೆ ಇಟ್ಟಿದ್ದೀವಿ ಈಗ ಪೂರ್ತಿ. ಈಗ ತಗೊಳ್ಳೋಣ ನಿಜಕ್ಕೂ ಅದು ಹೇಗೆ ರೆಡಿಯಾಗಿದೆ ಆ ಇಡೀ ಮಟನ್ನು ಚಿಕನ್ನು ಫಿಶ್ ಎಲ್ಲ ಅಂತ ನನಗೂ ಕುತೂಹಲ ಇದೆ. ಸೊ ನೋಡೋಣ, ಈಗ ತೆಗೋಣ ಸರ್ ಒಂಥರ ಅನ್ಬಾಕ್ಸಿಂಗ್ ಈಗ. ಹೌದು ಸರ್, ಬಾ ಬನ್ನಿ. ಓಹೋ, ಬಿಸಿ ಇದೆ ಸರ್. ಹಾಂ, ಬಿಸಿ ಇರುತ್ತೆ. ಜೈ ವಾವ್. ಸೊ ಈಗ ನಮ್ಮ ಅಷ್ಟು ಆಹಾರ ಈಗ ಮೇಲ್ಗಡೆ ಎತ್ತೋಕೆ ರೆಡಿಯಾಗಿದೆ. ಅದು ಹೇಗಿದೆ ಅಂತ ನನಗೂ ಕುತೂಹಲ ಇದೆ, ನೋಡೋಣಂತೆ. ಎಸ್ ಬನ್ನಿ ಪ್ಲೀಸ್. 1 2 3 ಅಪ್. ಚಿಕನ್ನು ಮಟನ್ನು ಫಿಶ್ ಕತೆ ಏನಾಗಿದೆ ಅಂತ ನೋಡೋಣ. ವಾವ್, ಪಕ್ಕ ರೆಡಿ, ನೀವು ಚೆಕ್ ಮಾಡಿ. ಸೊ ನಿನ್ನೆ ಇಟ್ಟ ಕೋಳಿಗಳೆಲ್ಲ ರೆಡಿ, ಫಿಶ್ ಎಲ್ಲ ರೆಡಿ, ಇದ್ರೊಳಗಡೆ ಕೋಳಿ ಇದೆಯಲ್ಲ, ಬ್ಯಾಂಬು ಮಟನ್, ಬ್ಯಾಂಬು ಚಿಕನ್, ಬ್ಯಾಂಬು ಚಾಕ್ನ ಎಲ್ಲ ತೊಡೆ ಪೀಸ್, ತೊಡೆ ಪೀಸ್ ಎಲ್ಲ ರೆಡಿ ಇದೆ. ಅದೊಂದು ಫುಲ್ ತೊಡೆ ಪೀಸ್. ಫುಲ್ ತೊಡೆ ಪೀಸ್. ಸೊ ನಾವು ನಿನ್ನೆ ಹಾಕಿದ್ದು ಒಂದು ರೆಡ್ ಕಲರ್ ಮಸಾಲೆ ಹಾಕಿ ಮಟನ್ನು, ಇನ್ನೊಂದು ಗ್ರೀನ್ ಮಸಾಲೆ ಹಾಕಿ ಮಟನ್ನು, ಜೊತೆಗೆ ಒಂದು ತೊಡೆ ಪೀಸ್ ಹಾಕಿದ್ವಿ. ಆಮೇಲೆ ಚಿಕನ್ನು ಎರಡು ಥರದ್ದು, ಒಂದು ಗ್ರೀನ್ ಆ್ಯಂಡ್ ರೆಡ್ ಮಸಾಲೆ ಇರೋ ಒಂದೊಂದು ಥರದ್ದು ಹಾಕಿದ್ವಿ. ಫಿಶ್ ಹಾಕಿದ್ವಿ, ಇನ್ನೊಂದು ಚಾಕಣ ಕೂಡ ಹಾಕಿದ್ವಿ. ಸೊ ಈಗೆಲ್ಲ ಇದೆಯಾ ಇಲ್ಲಿ? ಎಲ್ಲ ಇದೆ ಸರ್. ಓಕೆ, ನೈಸ್. ನೀವು ತೊಡೆ ಪೀಸ್ ಪೂರ್ತಿ ಇಕ್ಕಿದ್ವಲ್ಲ, ಅದನ್ನು ನೋಡಿ ನೀವು, ಏನು ಹಿಂಗೆ ಬೆಂದಿದೆ, ಹೆಂಗಿದೆ, ರುಚಿನೂ ಹಂಗೆ ನೋಡ್ಬಿಡಿ. ಓ ಮೈ ಗಾಡ್, ನೀಟಾಗಿ ರೆಡಿಯಾಗಿದೆ. ಎತ್ಕೊಳ್ಳಿ ಸರ್ ಪೀಸ್, ಟೇಸ್ಟ್ ಮಾಡಿ. ಅದು ಹಿಂಗೆ ಮಾಡ್ಬಿಡ, ಮಾಡಿ ಸರ್, ಇಲ್ಲೇ ಮಾಡ್ಬಿಡ, ಮಾಡಿ ಸರ್. ವಾವ್, ಮುಟ್ಟಕ್ಕೆ ಭಾಳ ಸ್ಮೂತಾಗಿ ರೆಡಿಯಾಗಿದೆ ನೋಡಿ. ಆ ಕುರಿದು ಮಟನ್ದು ಆ ಎಳೆ ಎಳೆ ಲೇಯರು ವಿತ್ ಆ ಚರ್ಬಿ ಎಲ್ಲ ಸಿಕ್ಕಿದೆ ನನಗೆ. ತುಂಬ ಚೆನ್ನಾಗಿದೆ ಅಂದರೆ ಅವ್ರು ಕಂಪ್ಲೀಟ್ ನೋಡಿ, ನಾನು ಮಾತಾಡೋಕ್ಕೆ ಆಗ್ತಾಯಿಲ್ಲ, ಇದನ್ನು ತಿಂದ್ಬಿಟ್ಟು ಮಾತಾಡ್ತೀನಿ. ಎತ್ಕೊಳ್ಳಿ ಸರ್. ಒಳ್ಳೆ ಕುರಿ ತೊಡೆ ಮಾಂಸ. ನಿಜಕ್ಕೂ ನಾನು ಹುಟ್ಟಿದಾಗಿಂದ ಮಟನ್ ತಿಂತಾನೆ ಇದ್ದೀನಿ, ಚಿಕನ್ ತಿಂತಾನೆ ಇದ್ದೀನಿ, ಆದರೆ ಈ ಥರದ ಒಂದು ಟೇಸ್ಟು, ಈ ಥರದ ಒಂದು ಮೇಕಿಂಗು ಖಂಡಿತ ನಾವು ತಿಂದಿಲ್ಲ. ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ, ಸಾಫ್ಟಾಗಿದೆ, ಭಾಳ ಸಾಫ್ಟಾಗಿದೆ, ಅಷ್ಟೇ ರುಚಿಯಾಗಿದೆ, ಬಿಸಿ ಬಿಸಿ ಇದೆ, ಮೂಳೆನ ಫುಲ್ ಬಿಸಿ ಇದೆ. ಈ ಬ್ಯಾಂಬು ಮುಟ್ಟಿ ಅಥವಾ ಈ ತೆಂಗಿನಕಾಯಿ ಚಿಪ್ ಮುಟ್ಟಿ ಯಾವುದೇ ಮುಟ್ಟಿದ್ರೆ ಫುಲ್ ಬಿಸಿ ಹೊಗೆ ಆಗ್ತಾ ಇದೆ ಪೂರ್ತಿ. ಇದು ಯಾವುದೇ ಏನು ಕೆಮಿಕಲ್ ಹಾಕದೆ, ಯಾವುದೇ ರೀತಿಯ ಎಣ್ಣೆ ಇತ್ಯಾದಿ ಬಳಸದೆ ಪ್ಯೂರ್ ಮಸಾಲೆ, ಹಳ್ಳಿ ಸ್ಟೈಲ್ ಮಸಾಲೆ ಹಾಕಿ, ಹಳ್ಳಿ ಸ್ಟೈಲ್ ನಾಟಿ ಕುರಿ ಅದನ್ನು ಹಾಕಿ ಮಾಡಿರೋಂಥದ್ದು. ನಾವು ನಿನ್ನೆ ರಾತ್ರಿ ನೋಡಿದ್ರಿ ಕಂಪ್ಲೀಟ್ ಹೇಗಾಯಿತು ಅಂತ. ಈ ಟೇಸ್ಟ್ ನನ್ನ ಲೈಫಲ್ಲೇ ನಾನು ತಿಂದಿಲ್ಲ, ಅಷ್ಟು ಚೆನ್ನಾಗಿದೆ ಈ ಟೇಸ್ಟ್. ಇದು ಸಖತ್ತಾಗಿದೆ. ಸೊ ಇದನ್ನು ಸಕ್ಸಸ್ ಆಗಿರೋ ಕಾರಣಕ್ಕೆ ಒಂದು ರೀತಿ ಇದರ ಈ ಕೇಕ್ ತಿನ್ನಿಸ್ತಾರೆ ಗೊತ್ತಾ ಬರ್ಡೇಲಿ. ನಾನು ನಮ್ಮ ಚೆಲುವರಾಜಿಗೆ ಕೇಕ್ ತಿನ್ಸಲ್ಲ, ಕೇಕ್ ಥರನೇ ಕಾಣಿಸ್ತಾ ಇರೋಂಥ ನಾನು ಈ ತೊಡೆ ಮಾಂಸ ತಿನ್ನಿಸಿ ಅವರಿಗೆ ಒಳ್ಳೇದಾಗಲಿ ಅಂತ ಶುಭ ಕೋರ್ತೀನಿ ನಮ್ಮ ಸ್ನೇಹಿತರಿಗೆ. ಎಸ್, ಆಲ್ ದ ಬೆಸ್ಟ್ ಅವ್ರ ತಂಡಕ್ಕೆಲ್ಲ ಒಳ್ಳೇದಾಗಲಿ. ನೋಡಿ ಸರ್ ಯಾವ ಥರ ಬೆಂದಿದೆ ಅನ್ನೋದಕ್ಕೆ. ಹಾಂ, ಎಲ್ಲ ಬಿಡಿಸ್ಕೋತಾ ಇದೆ. ಓ ಮೈ ಗಾಡ್. ಇವಾಗ ಯಾರು ಬರ್ಡೇ ಮಾಡ್ಬೇಕಂದ್ರೆ ಕೇಕ್ ಕಟ್ ಮಾಡ್ಬೋದೇನಿಲ್ಲ, ನಮ್ಗೆ ಆರ್ಡರ್ ಮಾಡಿದ್ರೆ ತೊಡೆನೇ ಕ್ಲೀನಾಗಿ ಮಾಡ್ಕೊಟ್ಬಿಡ್ತೀವಿ, ಕೇಕ್ ತೊಡೆನೇ ಕಟ್ ಮಾಡ್ಬೋದು. ಚಿಕನ್ನು ಫಿಶ್ ಚೆಕ್ ಮಾಡಿ ಸರ್ ಬೆಂದಿರೋದು. ಚಿಕನ್ ಫಿಶ್ ಮಾಡ್ಬಿಡೋಣ. ಓಕೆ, ಸೊ ಚಿಕನಿಗೆ ಕೂಡ ಕೈ ಹಾಕ್ತಾ ಇದ್ದೀನಿ ನಾನು. ಇದು ಕೂಡ ಅಷ್ಟೇ, ಯಾವುದೇ ಸಮಸ್ಯೆ ಇಲ್ಲದೆ ನೀಟಾಗಿ ಕೈಗೆ ಬಂದ್ಬಿಡ್ತು, ಕೈಗೆ ಬಂತು ಬಾಯಿಗೆ ಬರುತ್ತೆ ನೋಡೋಣ. ಆಹಾ, ತುಂಬ ಚೆನ್ನಾಗಿದೆ ಚಿಕನ್ ಕೂಡ, ತುಂಬ ಚೆನ್ನಾಗಿದೆ ನೋಡಿ. ಬಂದು ನೀವು ಚೆಕ್ ಮಾಡ್ಬೋದು, ಬೆಂದಿಲ್ಲ ಅಂತ ಅನ್ನೋದು ಯಾವುದೂ ಇಲ್ಲ, ಎಲ್ಲವೂ ನೀಟಾಗಿ ಬೆಂದಿದೆ. ಎಷ್ಟು ಜನ ಮಸಾಲೆ ತೊಗೊಂಡಿದೆ ನೋಡಿ, ಇದು ಸಕ್ಸಸ್, ಇದು ಸೂಪರ್ ಸಕ್ಸಸ್. ಮೀನು ಚೆಕ್ ಮಾಡಿ ಸರ್. ಸೊ ಜಿಲೇಬಿ ಮೀನು, ನಮ್ಮ ಹಳ್ಳಿ ಸ್ಟೈಲ್ ಜಿಲೇಬಿ ಮೀನು ಪಕ್ಕ. ಇದು ಯಾವುದು ಸಮುದ್ರದಂತೂ ಖಂಡಿತ ಅಲ್ಲ. ಸೊ ಇದಕ್ಕೆ ಗ್ರೀನ್ ಮಸಾಲೆ ಹಾಕಿದ್ರು, ಇದು ಹೇಗಾಗಿದೆ ನೋಡೋಣ. ಮುಳ್ಳಿರ್ ತಗೊಂಡ ಇದರಲ್ಲಿ ಮುಳ್ಳೊಂದು ಲೇಯರ್ ಇರುತ್ತೆ ಸರ್, ಒಂದು ಲೇಯರ್ ತಿನ್ನು ಆರಾಮಾಗಿ ನೋಡಿ. ಯಾವುದೇ ಕಷ್ಟ ಇಲ್ಲದೆ ನೀಟಾಗಿ ಬಂದ್ಬಿಡ್ತು ನೋಡಿ, ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ತೊಗೊಂಡ್ಬಿಟ್ಟಿದೆ ಅದು ಒಳಗಡೆಗೆ ನೋಡಿ. ಒಳಗಡೆ ಕಣ ಕಣದಲ್ಲೂ ಶಕ್ತಿ ಅಂತಾರಲ್ಲ, ಹಾಗೆ ಕಣಗಡಕ್ಕೂ ಅದು ಪೂರ್ತಿ ಮಸಾಲೆ ತೊಗೊಂಡ್ಬಿಟ್ಟಿದೆ ಕಂಪ್ಲೀಟಾಗಿ. ಸೊ ಇದನ್ನು ತಿಂದು ಪರೀಕ್ಷೆ ಮಾಡ್ಬಿಡೋಣ ಈಗ. ವಾವ್, ಎಷ್ಟು ಸಾಫ್ಟಾಗಿದೆ ನೋಡಿ ಜಿಲೇಬಿ ಮೀನು. ಮೀನಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ದೊಡ್ಡ ತನ ಏನು ಗೊತ್ತಾ ಇದ್ರಲ್ಲಿ, ಇವುಗಳ ಶೇಪ್ ಡ್ಯಾಮೇಜ್ ಆಗಿಲ್ಲ, ಹೇಗಿಟ್ಟಿದ್ರಲ್ಲ ಡ್ಯಾಮೇಜ್ ಆಗಲ್ಲ ಸರ್. ಹೇಗೆ ಕೋಳಿ, ಇಡೀ ಕೂಡಲೇ ಕೋಳಿ ಆಗೇ ಇದೆ, ತೊಡೆ ಹಾಗೆ ಇದೆ, ಮೀನಾಗೆ ಇದೆ. ಹಾಗಾಗಿ ಆರ್ಡ್ರ್ ಮಾಡಿದ್ರೆ ನೀವು ಯಾರಾದರೂ ಕಂಪ್ಲೀಟ್ ಹಾಗೆ ನಿಮ್ಮ ತಟ್ಟೆಗೆ ಬಂದ್ಬಿಡ್ತದೆ ಕಂಪ್ಲೀಟಾಗಿ. ಇದು ಮಟನ್ನು ನಿನ್ನೆ
ಕೆಂಪು ಮಸಾಲೆ ಹಾಕಿ ಮಟನ್ ಮಿಕ್ಸ್ ಮಾಡಿ ಇಟ್ಟಿದ್ರು. ಸೊ ಬಾಳೆ ಎಲೆ ತೆಗಿತಾ ಇದ್ದೀನಿ, ಅದರ ಲೇಯರ್ ನೋಡಿ ಈ ಥರ ಆಗಿರುತ್ತೆ ಹಸಿರು ಬಾಳೆ ಎಲೆ. ಸೊ ಇದ್ರದ್ದು ಅಂಶನೂ ಕೇಳಿ ಅದಕ್ಕೆ ಹೋಗಿರುತ್ತೆ, ಏನು ಅಪಾಯ ಇಲ್ಲ, ಬಾಳೆ ಎಲೆ ಒಳ್ಳೇದೇ. ಬಾಳೆ ಎಲೆ ಮೇಲೆ ಊಟ ಮಾಡಿದ್ರೆ ಒಳ್ಳೇದು ಅಂತಾರಲ್ಲ ಸರ್, ಅಲ್ಲ ಇದು ಸೂಪ್ ಸರ್, ಇದು ಸೂಪ್ ಬರುತ್ತಾ? ಸೂಪ್ ಬರುತ್ತೆ. ನೀರು ಹಾಕಿದ್ರ? ನೀರು ಹಾಕಿಲ್ಲ, ಆದರೂ ಸೂಪ್ ಬರುತ್ತೆ. ಯಾವುದು ನೀರು ಹಾಕಿಲ್ಲ, ಎಣ್ಣೆನೂ ಹಾಕಿಲ್ಲ. ನೀವು ಸೂಪ್ ಟೇಸ್ಟ್ ಮಾಡಿ ಆಮೇಲೆ ಮಟನ್ ಟೇಸ್ಟ್ ಮಾಡಿ. ಹೌದಾ? ಓಕೆ. ಆಹಾ, ಸಖತ್ತಾಗಿದೆ ಸರ್. ಅಂದರೆ ನೀವು ನೀರು ಹಾಕಿ? ನೀರು ಹಾಕಿಲ್ಲ, ಎಣ್ಣೆನೂ ಹಾಕಿಲ್ಲ ಸರ್. ಅದು ಮಟನಲ್ಲಿ ಬಂದಿರೋದು, ಮತ್ತು ಬಿದ್ರಲ್ಲಿ ಏನಾದರೂ ಅದು ಅಂಶ ಏನಾದ್ರು ಬಂದಿದ್ರೆ ಅಷ್ಟು ಮಾತ್ರ. ಅಷ್ಟು ಮಾತ್ರ. ಆಮೇಲೆ ಆ ಹಬೆ ಅಬೆ ತುಂಬ ಚೆನ್ನಾಗಿದೆ. ನೀವು ಏನು ಮಿಸ್ ತಗೋತಿರಲ್ವೋ, ಇದನ್ನಂತೂ ಖಂಡಿತ ಮಿಸ್ ಮಾಡಿದೆ. ಕೇಳಿ ಇವ್ರನ್ನ ಕೇಳಿ ಕೇಳಿ ತಗೊಳ್ಳಿ. ಓಕೆ, ಬರ್ತಾ ಇದೆ ಸರ್, ಫುಲ್ ಬರ್ತಾ ಇದೆ. ಸೊ ಈಗ ನೋಡಿ, ಒಂದು ಪೂರ್ತಿ ಬಿದಿರಿನ ಈ ಒಂದು ಡಬ್ಬಿ ಖಾಲಿ ಆಯಿತು ಸರ್. ಟೇಸ್ಟು ಮಾಡಿ ಸರ್ ನೋಡಿ. ಇದು ಕೂಡ ಅಷ್ಟೇ, ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ತೊಗೊಂಡಿದೆ, ಎಲ್ಲ ಎಷ್ಟು ಅದ್ಭುತವಾಗಿ ಬೆಂದಿದೆ. ಆ್ಯಕ್ಚುಲಿ ಮಟನ್ನು ಬೇಯೋ ಸ್ವಲ್ಪ ಪ್ಲೇಟು ಕೋಳಿ ಅಥವಾ ಮೀನಿಗಿಂತಲೂ, ಆದರೆ ಒಂದೇ ಹ್ಯಾಬಿಲಿ ಬೆಂದಿರೋದ್ರಿಂದ ತುಂಬ ಚೆನ್ನಾಗಾಗಿದೆ ಇದು. ಆಹಾ, ಫಸ್ಟ್ ಕ್ಲಾಸ್ ಆಗಿದೆ ಈ ಐಟಮ್ ಕೂಡ. ಮಟನ್ ಸರ್, ಇದು ಗ್ರೀನ್ ಮಸಾಲ. ಗ್ರೀನ್ ಮಸಾಲ, ಪುದೀನ ಹಾಕಿ ಇದು ಮಾಡಿರೋದು. ಓಕೆ, ಇದು ಸೂಪ್ ಮಾಡ್ಬಿಡಿ, ಟೇಸ್ಟ್ ಮಾಡ್ಬಿಡಿ ಸರ್. ಹಾಕಿ. ಓ, ಸೂಪ್ ಎಲ್ಲದ್ರಲ್ಲೂ ಬಂದ್ಬಿಡುತ್ತೆ? ಸೂಪ್ ಎಲ್ಲದ್ರಲ್ಲೂ ಬರುತ್ತೆ ಸರ್. ಓಕೆ, ಚಿಕನ್ ಅಲ್ಲೂ ಬರುತ್ತೆ. ಯಾವುದು ಆಯ್ದಾಗಲಿ, ನೀರಾಗಲಿ, ಏನೂ ಹಾಕಿಲ್ಲ, ಮಟನ್ ಅಲ್ಲಿ ಬಿದ್ರಲ್ಲಿ ಇರೋದು ಮಾತ್ರ. ಓಕೆ. ಹಾಂ, ನನಗೆ ಸ್ವಲ್ಪ ಪ್ಯೂರ್ ಆರ್ಗ್ಯಾನಿಕ್ ಸೂಪ್ ಅಂದರೆ ಇದೇ ಇರಬೇಕು. ಓಕೆ, ಹಾಕೋಣ. ಹಾಕಿ ಸರ್. ಸೊ ಫುಲ್ ಬಿಸಿ ಇದೆ ನೋಡಿ, ಇದು ಇಡೀ ಕಂಟೈನರ್ ಇದೆಯಲ್ಲ, ಬಿದಿರಿನ ಕಂಟೈನರ್ ಫುಲ್ ಬಿಸಿ ಇದೆ. ಬನ್ನಿ ನೋಡೋಣ ಈಗ. ವಾವ್, ಫುಲ್ ಹೊಗೆ ಹೋಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ನಾವು ನಿನ್ನೆ ರಾತ್ರಿ ಇಟ್ಟು ಇವತ್ತು ಬೆಳಗ್ಗೆ ತೆಗೆದಿರೋದು ಹೇಗೆ ಹೊಗೆ ಹೋಗ್ತಾ ಇದೆ ಅಂತ. ಅಂದರೆ ನಿಮ್ಮ ತಟ್ಟೆಗೆ ಬರುವಾಗಲೂ ಇಷ್ಟೇ ಬಿಸಿ ಇರುತ್ತಿದ್ದು. ಅಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ತೊಗೊಂಡಿದೆ ಅದು ಕಂಪ್ಲೀಟಾಗಿ. ಈ ಥರ ಟೇಸ್ಟ್ ಮಾಡೋಣ. ಫುಲ್ ಬಿಸಿ ಬಿಸಿ ಇದೆ ಸರ್. ವಾಹ, ಎರಡೂ ಬೇರೆ ಬೇರೆ ಫ್ಲೇವರ್, ಬೇರೆ ಬೇರೆ ಟೇಸ್ಟು, ಇದು ಕೂಡ ಸಕ್ಸಸ್ಸು ಸರ್. ಇದು ಚಾಕ್ನ. ವಾವ್, ಚಾಕ್ನ ಪೂರ್ತಿ ಕೆಂಡದಲ್ಲಿ ಹಬೆಲ್ ಬೆಂದಿರೋದು ಚಾಕ್ನ. ನಾವು ನೋಡಿ ಅದ್ರ ಪೀಸ್ಗಳು ಹೇಗಾಗಿದೆ ಅಂತ ನೀವು ಗಮನಿಸ್ಬೋದು. ಆಹಾ, ತಿಂದಿದೆಯ ಸರ್? ಬಂದಿದೆ. ಕೋಕೋನಟ್ ಚಿಕನ್ ಆಹಾ, ಸೀರಿಯಸ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಇದು. ಈ ಸೂಪ್ ಕೂಡ ಎಸ್, ಕೋಕೋನಟ್ ಚಿಕನ್ ಗ್ರೀನ್ ಕಲರಾ? ಗ್ರೀನ್. ಓ, ಗ್ರೀನ್ ಮಸಾಲ. ವಾವ್, ಇಡೀ ಎಳ್ನೀರು ಬುರುಡೆ ಒಳಗಡೆ ಬೆಂದಿರುವಂಥ ಚಿಕನ್ನು ವಿತ್ ಗ್ರೀನ್ ಮಸಾಲ ನೀವು ಗಮನಿಸ್ಬೋದು. ಎಷ್ಟು ಚೆನ್ನಾಗದ. ವಾವ್ ನೋಡಿ ಮಸಾಲೆ ನೋಡಿ, ಎಂಟು ಅದ್ಭುತ ತೊಗೊಂಡಿದೆ. ಬನ್ನಿ ಇದನ್ನ ಕೂಡ ಟೇಸ್ಟ್ ಮಾಡೋಣ ನಾವು. ಆಹಾ, ಬ್ಯೂಟಿಫುಲ್ ಬ್ಯೂಟಿಫುಲ್ ಚಿಕನ್. ಬ್ಯಾಂಬು ಚಿಕನ್, ಬ್ಯಾಂಬು ಚಿಕನ್ ಎಳ್ನೀರು ಚಿಕನ್ ನೋಡಿದ್ರೆ ಈಗ ಬ್ಯಾಂಬು ಚಿಕನ್ ಕೂಡ ನೋಡೋಣ. ಇದು ಸೂಪ್ ಬಿಡು. ಇದು ಸೂಪ್ ಇದೆಯಾ? ವಾವ್, ಬ್ಯಾಂಬು ಚಿಕನ್ ಸೂಪ್ ಹೆಂಗಿದೆ ನೋಡೋಣ. ಆಹಾ, ಇಲ್ಲಿ ಬಂದ ಚಿಕನ್ ಸೂಪ್ನ ಮಿಸ್ ಮಾಡಿದ್ರೆ ತಗೊಳ್ಳಿ ಎಲ್ಲರೂ, ಎರಡೂ ಚೆನ್ನಾಗಿದೆ. ಎಸ್. ಆಹ್, ಕೆಂಪು ಮಸಾಲೆ ಹಾಕಿ ಮಾಡಿದಂತಹ ಚಿಕನ್ನು ಕಂಪ್ಲೀಟ್ ರೆಡಿಯಾಗಿದೆ. ಎಲ್ಲೂ ನೋಡಿ, ಯಾವುದು ಒಂದು ಆ ಬೆಂದಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕೈ ತೊಗೊಂಡ್ರೆ ಮುಗಿತಾ ಇದೆ, ಹಾಗೆ ತೊಗೊಂಡು ಬಾಯ್ಗೆ ಹಾಕೊಂಬಿಟ್ರೆ ಹಿಂಗೆ ಹಂಗೆ ಖರಾಬ್ ಹೋಗ್ಬಿಡ್ತದೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಹೊಗೆ ಹೋಗ್ತಾ ಇದೆ ಕಂಪ್ಲೀಟ್ ಬಿಸಿ ಬಿಸಿ. ಎಲ್ಲ ಚಿಕನ್ನು ಮಟನ್ ತಿಂದಮೇಲೆ ನಿಮಗೆ ಸ್ವಲ್ಪ ಹೀಟ್ ಥರ ಆಗುತ್ತೆ, ಬೊಂಬು ಅಲ್ವಾ, ಬೊಂಬು ಸ್ವಲ್ಪ ಹೀಟೇ ಇರುತ್ತೆ. ಅದಕ್ಕೆ ನಿಮಗೆ ಮೊಸರನ್ನ ಸರ್, ಮೊಸರನ್ನ ಮೊಸರನ್ನ ಕೂಲ್ ಮಾಡೋಕ್ಕೆ. ಹೌದು, ಮೊಸರನ್ನ ಅಂದರೆ ಮಾಮೂಲಿ ಮೊಸರನ್ನ ಅಲ್ಲ, ಮತ್ತೆ ಅನ್ನಕ್ಕೆ ಹಾಲು ಹಾಕಿ ಬಿಸಿ ಹಾಲು ಹಾಕಿ ರಾತ್ರಿನೇ ಹೆಪ್ಪಾಕಿರೋದು, ಅನ್ನದ ಜೊತೆ ಹಾಲು ಹಾಕಿ ಹೆಪ್ಪಾಕಿರೋದು. ಸೊ ನಾರ್ಮಲಿ ಮೊಸರು ಹೇಗೆ ಮಾಡ್ತಾರೆ, ಮೊದಲು ಹಾಲಿಗೆ ಹೆಪ್ಪಾಕಿ ಇಟ್ಬಿಟ್ಟು ಅನ್ನ ಕಲಿಸ್ತಾರೆ ಆಮೇಲೆ. ಅದಲ್ಲ, ಅನ್ನ ಮೊದಲೇ ಹಾಕಿರ್ತೀವಿ, ಅನ್ನದ ಮೇಲೆ ಹಾಲು ಹಾಕಿ ಬಿಸಿ ಹಾಲು ಬಿಸಿ ಹಾಲು ಹಾಕಿ ಅದು ಒಂದು ಹದ ಬಂದಮೇಲೆ ಹೆಪ್ಪಾಕ್ಬಿಡೋದು ಅಷ್ಟೇ. ಈಗ ಅನ್ನದ ಜೊತೆನೇ ಮೆಲ್ಟ್ ಆಗಿದೆ ಅದು, ನೀವು ನೋಡಿ ಅದು. ಇಷ್ಟೆಲ್ಲ ತಿನ್ಸಿದ್ಮೇಲೆ ನಿಮಗೆ ಸ್ವಲ್ಪ ಹೊಟ್ಟೆ ಕೋಲ್ಡ್ ಮಾಡ್ಬೇಕಲ್ಲ. ಹೌದು, ಹಿಂಗೆ ತೊಗೊಂಬಿಡ್ಲಾ? ತಗೊಳ್ಳಿ ಸರ್. ಥ್ಯಾಂಕ್ ಯು. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದು. ಸೊ ಇದನ್ನ ನಮ್ಮ ಮಧ್ಯೆ ಒಂದು ಗೀರ್ ಹಾಕೋಣ, ಕೇಕ್ ಥರ ಕಾಣುತ್ತೆ, ಆಮೇಲೆ ತಗೊಳ್ಳೋಣ ನೋಡಿ. ಅನ್ನ ಮೊಸರು ಮೇಲೆ ಕೆನೆ ಎಲ್ಲ ಇದೆ, ಬೆಣ್ಣೆ ಐಟಮ್ ಎಲ್ಲ ಇದೆ. ಫಸ್ಟ್ ಕ್ಲಾಸ್ ಇದೆ. ಬ್ಯೂಟಿಫುಲ್ ಐಟಮ್. ಇದಾಗಬೇಕಂದ್ರೂ 8 hours ಕಾಯಬೇಕು, ಇದಕ್ಕೂ 8 hours. ಸೊ ನೀವೇನೇ ಮಾಡಿ, ಜಲೂರಾಜ್ ಹತ್ರ ಬಂದರೆ, ರಾಕ್ಲ್ಯಾಂಡಿಗೆ ಬಂದರೆ 8 hours. ಈಗ ಇಷ್ಟೆಲ್ಲ ಐಟಮ್ ಇದೆಯಲ್ಲ, ಸೊ ನೀವು ಹೇಳ್ತಿದ್ದೀರಿ 8 hours ಬೇಕು ರೆಡಿ ಆಗೋಕ್ಕೆ ಅಂತ. ಸೊ ಕಸ್ಟಮರ್ಗೆ ಯಾವ ಥರ ಕೊಡ್ತೀರಾ? ಕಸ್ಟಮರ್ 11 hours ನಾವು ಓಪನ್ ಮಾಡ್ತೀವಿ ಸರ್. ಇದು ಬೆಳಗ್ಗೆ 11, ಬೆಳಗ್ಗೆ 11 hours ಓಪನ್ ಮಾಡ್ತೀವಿ. ನಾವು ಎಷ್ಟು ಗಂಟೆಗೆ ಹಾಕೊಬೇಕು ಅಷ್ಟು ಗಂಟೆ ರೆಡಿ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಬಿಫೋರ್ ಹಾಕೊಂಡ್ಬಿಟ್ಟು ಹಾಕೊಂಡ್ಬಿಡ್ತೀವಿ.
ಅದು ಖಾಲಿ ಆದ್ರೆ ನಾವು ತಿರ್ಗಾ ಪ್ರಿಪೇರ್ ಮಾಡಿ ಸಾಯಂಕಾಲ 6 ಗಂಟೆಗೆ ಓಪನ್ ಮಾಡೋ ತರ ಮಾಡ್ಕೊಡ್ತೀವಿ. ಇನ್ನೊಂದು ಬ್ಯಾಚ್ ಓಕೆ. ಉದಾಹರಣೆಗೆ 11 ಗಂಟೆಗೆ ನಿಮ್ದು ಶುರು ಆಗುತ್ತೆ ಹೋಟೆಲ್ ಅಂತಂದ್ರೆ 11 ಗಂಟೆಗೆ ಶುರು ಆಗುತ್ತೆ, ಅದು 8 hours ಬಿಫೋರ್ ಕೆಲಸ ಶುರು ಆಗಿರುತ್ತೆ, ಇದೆಲ್ಲ ರೆಡಿ ಇರುತ್ತೆ. ಡಿಮ್ಯಾಂಡ್ ಬಂದ್ರೆ 6 ಗಂಟೆಗೆ ಮಾಡ್ಕೊಡೋಕೆ ಮುಂದೆ ಟ್ರೈ ಮಾಡ್ತೀನಿ. ಓಕೆ. 8 ಗಂಟೆ 9 ಗಂಟೆಗೆ ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿರ್ತದ ನೋಡ್ಕೊಂಡು ಅವ್ರು ಬಂದ್ರೆ ನಮ್ಗೇನ್ ಸರ್ ಮಾಡ್ಕೊಡಕ್ಕೆ ಅದಕ್ಕೆ ಇರೋದು. ಓಕೆ. ಟೀಮ್ ಇದೆ, ಒಳ್ಳೆ ಟೀಮ್ ಟೀಮ್ ಇದೆ ಸರ್. ಸೂಪರ್. ಇದು ಇವ್ರ ಕೆಲಸ. ಬಟ್ ಇದೆಲ್ಲ ಹೊರತುಪಡಿಸಿ ಈ ರೆಗ್ಯುಲರ್ ಹೋಟೆಲ್ಗಳಲ್ಲಿರ್ತಲ್ಲ ಎಲ್ಲ ಇದೆ ಸರ್, ತಂದೂರ್ ಇದೆ, ಚೈನೀಸ್ ಇದೆ, ಎಲ್ಲ ಇದೆ. ಇದೊಂದು ಸ್ಪೆಷಲ್ ಆಗಿದೆ ಅಷ್ಟೇ. ಓಕೆ. ಇದೆಯಲ್ಲ ನಾರ್ಮಲ್ ಆಗಿ ಎಲ್ಲ ಹೋಟ್ಲಲ್ಲಿ ರೋಟಿ ಚಪಾತಿ ಎಲ್ಲ ಏನಿದೆ ಅದೆಲ್ಲ ಇರಿದೆ, ಮುದ್ದೆ ನಾಟಿ ಕೋಳಿ ಸಾರು ಎಲ್ಲ ಇದೆ. ಅದ್ರ ಜೊತೆಗೆ ಇದೊಂದು ಇದೆ ಸ್ಪೆಷಲ್. ಇವರು ನಮ್ಮ ಚಾಮರಾಜನಗರ ಜಿಲ್ಲೆಯವರು ಸರ್, ನಾಟಿ ಸ್ಟೈಲ್ ಭಟ್ರು. ಹೌದು. ಯಾವ್ರು ನಿಮ್ದು ಸರ್? ನಮ್ದು ಗುಂಡ್ಲುಪೇಟೆ, ಚಾಮರಾಜನಗರ. ಗುಂಡ್ಲುಪೇಟೆ. ಹಾಂ ಸರ್. ಹುಲಿಗಳ ನಾಡು. ಹೌದು ಸರ್. ನಾನು ಇದೊಂದು 8-9 ವರ್ಷದಿಂದ ಮಾಡ್ತಾ ಇದ್ದೀನಿ ಭಟ್ರ ಕೆಲಸ. ಹಂಗಾಗಿ ನಮ್ಮ ಅಜ್ಜಿ ತಾತ ಅವ್ರು ಮಾಡ್ತಿದ್ರು ನೋಡ್ಕೊಂಡು, ಮಸಾಲಾಗಳು ನೋಡ್ಕೊಂಡು ಹಂಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವರು ಐಡಿಯಾಗಳು ಕೊಡ್ತಾ ಇದ್ದಾರೆ ನಮ್ಮ ಸರ್. ಓಕೆ. ಹಂಗಾಗ್ಬಿಟ್ಟು ಮಾಡ್ತಾ ಇದ್ದೀವಿ. ಏನು ನಿಮ್ಮ ಹೆಸರು? ರಾಜು ಅಂತ ಸರ್. ರಾಜು. ಇದು ಕನಕಪುರ ರಸ್ತೆ, ಕಗ್ಲಹಳ್ಳಿ. ಬೆಂಗಳೂರಿಂದ ಸುಮಾರು ಒಂದು 25-26 ಕಿಲೋಮೀಟರ್ ದೂರ ಇರುವಂತಹ ಒಂದು ಗ್ರಾಮ ಇದು. ಸೊ ತುಂಬ ವೇಗವಾಗಿ ಬೆಳೀತಿರುವಂಥ ರಸ್ತೆ ಕನಕಪುರ ರಸ್ತೆ. ಸೊ ಈಗಂತೂ ಸೂಪರ್ 4-way highway ರೆಡಿ ಇದೆ. ಸೊ ನೀವು ಝೀ ಅಂತ 1/2 ಗಂಟೆಗೆ ಆರಾಮಾಗಿ ಇಲ್ಲಿಗೆ ಬರ್ಬೋದು. ಬಂದರೆ ಸ್ನೇಹಿತರ ಜೊತೆ, ಕುಟುಂಬದ ಜೊತೆ ಬಂದು ಸಮಯ ಕಳೆಯೋಕ್ಕೆ, ಒಂದು ದೇಹಕ್ಕೆ ಮನಸ್ಸಿಗೆ ಇಷ್ಟ ಆಗುವಂಥ ಒಂದು ಆಹಾರ ತಗೊಳ್ಳೋಕ್ಕೆ ಬಹಳ ಒಳ್ಳೆಯ ಜಾಗ ಈ ರಾಕ್ಲ್ಯಾಂಡ್. ಪ್ರಕೃತಿ ಮಡಿಲಲ್ಲೇ ಇದೆ. ಕನಕಪುರ ರಸ್ತೆ ಹೈವೇ ಪಕ್ಕದಲ್ಲೇ ಇದೆ. ನೀವೆಲ್ಲ ಆ ಕಡೆ ಈ ಕಡೆ ಹುಡುಕಬೇಕಾಗಿಲ್ಲ. ಲೊಕೇಶನ್ ಹಾಕಿದ್ದೀನಿ, ಫೋನ್ ನಂಬರ್ ಹಾಕಿದ್ದೀನಿ, ನೀವು ಬನ್ನಿ. ಯಾವುದೇ ಕೆಮಿಕಲ್ ಇರುವ ಮಸಾಲೆಯನ್ನು ಬಳಸದೆ ಶುದ್ಧವಾಗಿ ಮನೆಯಲ್ಲಿ ಹೇಗೆ ನಮ್ಮ ಹಿರಿಯರು ಮಾಡ್ತಿದ್ರಲ್ಲ ಅದೇ ಥರ ಮಸಾಲೆನ ಇಲ್ಲೇ ಕೈಯಲ್ಲಿ ಉರ್ಕೊಂಡು ನೀಟಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿರುವಂಥ ಮಸಾಲೆಗಳು, ನೋ ಎಣ್ಣೆ, ಆಯಿಲ್, ಯಾವ್ಯಾವ ಕೆಮಿಕಲ್ ಐತಿ ಆ ಥರದ್ದು ಯಾವ ಎಣ್ಣೆನೂ ಬಳಸದೆ ಶುದ್ಧವಾಗಿ ಮಾಡಿರುವಂತಹ ಎಲ್ಲ ನಾಟಿ ಐಟಮ್ಮು, ಮಟನು ನಾಟಿ ಐಟಮ್ಮು, ಕೋಳಿ ಮೀನು ಎಲ್ಲವೂ ಪಕ್ಕ ನಾಟಿ ಐಟಮ್ ಬಳಸಿ ಮಾಡಿರುವಂತಹ ಒಂದು ಫುಡ್ ಇದು. ಸೊ ನೀವು ಬನ್ನಿ, ಇಲ್ಲಿ ವೀಕೆಂಡಿಗೆ ಬರೋದಾಯಿತು ಅಂತಂದರೂ ಬನ್ನಿ, ಅಥವಾ ವೀಕ್ ಡೇಸಲ್ಲಿ ಬರೋದಾಯಿತು ಅಂತಂದ್ರೂ ಬನ್ನಿ, ಮಧ್ಯಾಹ್ನ ಊಟಕ್ಕಾದರೂ ಬನ್ನಿ, ಬೆಳಗ್ಗೆ ಟಿಫನಿಗಾದರೂ ಬನ್ನಿ, ಯಾವಾಗಾದರೂ ಬನ್ನಿ. ಸೊ ಇಲ್ಲಿ ಸ್ವಾಗತ ನಿಮಗೆಲ್ಲರಿಗೂ. ಸಾಧ್ಯ ಆದರೆ ನೀವು ನಿಮ್ಮ ತಂಡ ಬರಬೇಕಾದ್ರೆ ಇವ್ರಿಗೊಂದು ಕರೆ ಮಾಡಿ, ನಂಬರ್ ಹಾಕಿದ್ದೀನಿ. ಇಷ್ಟು ಜನ ಬರ್ತೀವಿ ಅಂತ ಮೊದಲೇ ಒಂಚೂರು ಇಂಟಿಮೇಷನ್ ಕೊಟ್ಟು ಅವ್ರು ರೆಡಿ ಮಾಡಿ ಇಟ್ಕೋತಾರೆ. ಸೊ ಯಾಕಂದರೆ ಒಂದು ಒಳ್ಳೇದು ಸಿಗಬೇಕು ಅಂದರೆ ಸ್ವಲ್ಪ ಕಾಯಿಲೆ ಬೇಕು. ಸೊ ಇದು ರೆಡಿ ಆಗೋಕ್ಕೆ 8 hours ಬೇಕು. ಆದರೆ ನಿಮ್ಗೆ ಬಂದಮೇಲೆ 8 hours ಖಂಡಿತ ಕಾಯಿಸಲ್ಲ, ಅವ್ರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡಿ ಸಾಕು ಅವ್ರಿಗೆ. ರಾಕ್ಲ್ಯಾಂಡ್ ರೆಸ್ಟೋರೆಂಟ್ ಅಥವಾ ರಾಕ್ಲ್ಯಾಂಡ್ ಹೋಟೆಲ್ ಕನಕಪುರ ರಸ್ತೆ ಇವ್ರಿಗೆ ಒಳ್ಳೆದಾಗಲಿ ಅಂತ ಕೇಳಿಕೊಂಡು ಇಡೀ ಕರ್ನಾಟಕದಲ್ಲಿ ನಾನು ಓಡಾಡಿದ್ದೀನಿ. ಆದರೆ ಇಂಥ ವಿಶೇಷವಾದ ಕಾನ್ಸೆಪ್ಟ್ ನಾನು ನೋಡಿರಲಿಲ್ಲ. ಒಂದೇ ಡೈರೆಕ್ಟಾಗಿ ಬೊಂಬು ಅಥವಾ ಈ ತೆಂಗಿನ ಎಳ್ನೀರನ್ನ ತೊಗೊಂಡೋಗಿ ಕೆಂಡಕ್ಕೆ ಹಾಕ್ಬಿಡ್ತಿದ್ರು. ಆದರೆ ಇವರು ಅದರ ಆವಿಯಿಂದ ಇಡೀ ರಾತ್ರಿ ಆವಿಯಲ್ಲಿ ಕಾಯಿ ಅಂತ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆದಾಗಲಿ ಅಂತ ಕೇಳ್ಕೊಂಡು, ಸೊ ಯುವಕರು ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ಇವ್ರಿಗೆ ಸಪೋರ್ಟ್ ಮಾಡಿ ಅಂತ. ರಾಕ್ಲ್ಯಾಂಡ್ ರೆಸ್ಟೋರೆಂಟ್ ಒಳ್ಳೆದಾಗಲಿ, ನೀವು ಬನ್ನಿ ತಿನ್ನಿ ಟೇಸ್ಟ್ ಮಾಡಿ, ನನಗೆ ಕಮೆಂಟ್ ಹಾಕಿ ರಿವ್ಯೂ ಕೊಡಿ. ಒಳ್ಳೆದಾಗಲಿ, ಸಾಧ್ಯ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ಒಳ್ಳೆದಾಗಲಿ. ಚಿಯರ್ಸ್. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.